ಕೇಳ್ತಿದ್ದೀರ ಸುವರ್ಣ विषय हेल्बू प्रशांत सुक्कु फोन सुक्कु नन फोन मीरंदु माधवंदु नन प्रश्न शास्त्र इत नडीलते दिवस मुंदक हाकवरंते अल कण्ल नान मीर फोन नन तव ऐन विषय अद्नेत्र हेगणय्या हेळ्ताळे ಹೌದಲ್ವಾ ಅನಯ್ಯ ಅದೇನಾಯ್ತು ಅಂದ್ರೆ ನಮ್ಮ ನಿಂಗಪ್ಪ ಇದನಲ್ಲ ನಮ್ಮ ಕೆಲಸದಾಳು ಅವನು ಹೋಗಿ ನಮ್ಮ ನಾಯಿನ ಅವರ ಮನೆಗೆ ಬಿಟ್ಟು ಬಂದವನಂತೆ ಅದು ಇಡೀ ರಾತ್ರಿ ಗಲಾಟೆ ಮಾಡಿ ಇವನ ಮಲಿಕೊಳಕ್ಕೆ ಬಿಟ್ಟಿಲ್ಲ ಹಾಗಾಗಿ ಶಾಸ್ತ್ರ ಇನ್ನೊಂದು ಎರಡು ದಿನ ಮುಂದೆ ಹೋಗಿದೆ ಅವನು ಯಾಕಲ್ಲ ನಾಯಿ ತಗೊಂಡು ಹೋಗಲ್ ಬಿಟ್ಟವನೇ ಅವನಿಗೆ ಯಾರು ಹೇಳಿದ್ರು ಅಂತ ನಾಯಿ ತಗೊಂಡು ಹೋಗ್ಬಿಡಕ್ಕೆ ಯಾರಾದರೂ ವಿಚಾರಿಸಬೇಕಾಗಿತ್ತು ಅವನ್ನ ಕರೆದು ಸರಿಯಾಗಿ ವಿಚಾರಿಸಬೇಕು ಅನ್ಕೊಂಡೆ ಅಣ್ಣಯ್ಯ ಆದರೆ ಅವನು ಹೇಳ ಕಳಿಸಿದ್ರೆ ಬರಲೂ ಇಲ್ಲ ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಎಲ್ಲ ಕುಡಿದು ಬಿದ್ದಿದಾನ ಅವನು ಯಾಕೆ ನಾಯಿ ತಗೊಂಡು ಹೋಗಲ್ ಬಿಟ್ಟವನೆ ಅಣ್ಣಯ್ಯ ಒಂದು ಕೆಲಸ ಮಾಡ್ಲಾ ಯಾರ ಕೈಲಾದರೂ ನಮ್ಮ ನಾಯಿನ ಮನೆಗೆ ವಾಪಸ್ ಕರ್ಕೊಂಡು ಬಿಡ್ಲಾ ಹಾಗೆ ಮಾಡ್ಲಾ ಏ ಬೇಡ ಶಿವ ಬೇಡ ಬೇಡ ಆ ಮನೆನಾಗೆ ಮಗಿಗೆ ಬೇಜಾರಾದ್ರೆ ನೋಡಕ್ಕೆ ಒಂದು ಟಿವಿನೂ ಇಲ್ಲ ಈ ನಾಯಿ ಇದ್ರೆ ಅಟ್ ಲೀಸ್ಟ್ ಟೈಮ್ ಪಾಸ್ ಆಯ್ತದೆ ಕಣ್ಲ ಸಮಯ ಹೋಗಿದ್ ಗೊತ್ತಾಗಲ್ಲ ನಿನ್ನೆ ಹಾಗೆ ನಾಯಿ ತೊಂದರೆ ಮಾಡದೆ ಹೋದ್ರೆ ಸಾಕು ಅವಳಿಗೆ ಓಂ ಸಹನಾವವತು ಸಹನೌ ಬುನತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನ ವದಿತಮಸ್ತು ಮಾವಿದ್ವಿಷಾವಹೈ ಓಂ ಶಾಂತಿ 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 ಏನು ಮಾಡ್ತಿದ್ದೀರಾ ಪತ್ತಿ ಸಾರಿ ಸಾರಿ ಏನು ಮಾಡ್ತಿದ್ದೀರಾ ಪ್ರಶಾಂತ್ ಅವರೇ ಯಾವುದಾದ್ರೂ ಮಂತ್ರಪಾಠ ಶಾಲೆ ಓಪನ್ ಮಾಡಬೇಕು ಅನ್ಕೊಂಡಿದ್ದೀರಾ ಹೇಗೆ ಏನ್ರಿ ಆಡ್ಕೊಂಡು ನಗ್ತಿದ್ದೀರಾ ಏನು ನೀವು ಮಾತ್ರ ಮಂತ್ರ ಕಲಿಬೇಕಾ ನಾವು ಕಲಿಬಾರ್ದಾ ಹೌದಾ ಆದ್ರೆ ನೀವು ಈಗ ಇದನ್ನ ಯಾಕೆ ಕಲಿತಿದ್ದೀರಾ ಅಂತ ಕೇಳಬಹುದಾ ಇನ್ಯಾಕೆ ನಿಮ್ಮೋರಾಗೋದಿಕ್ಕೆ ಏನು ನಮ್ಮೋರಾಗೋದಕ್ಕ ನಮ್ಮೋರಾಗೋದು ಅಂದ್ರೆ ಅದು ಅದು ನಿಮ್ಮೋರಾಗೋದು ಅಂದ್ರೆ ನಿಮ್ಮ ಸಂಪ್ರದಾಯ ಸಂಸ್ಕೃತಿ ಕಲಿಯೋದ್ರಿ ಏನೋ ಕಲಿಯೋಣ ಅಂತ ಮನಸಾಯ್ತಪ್ಪ ಯಾಕೆ ಕಲಿಬಾರ್ದಾ ಓಹೋ ಹಾಗೋ ಕಲಿಯೋದೇನೋ ಕಲಿತಿದ್ದೀರಾ ಆದ್ರೆ ಇದನ್ನ ಕಲಿತಿದ್ದೀರಲ್ರಿ ಇದನ್ನ ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದಿರೋ ಮಕ್ಕಳು ಸಹ ಹೇಳ್ತವೆ ಅಲ್ಲ ಇದು ನಿಮ್ಮ ನರ್ಸರಿಯಲ್ಲಿ ಹೇಳ್ಕೊಟ್ಟಿಲ್ವಾ ಇಲ್ಲ ನಾನು ಓದಿದ ಕಾನ್ವೆಂಟ್ ಅಲ್ಲಿ ಅಲ್ಲಿ ನಮಗೆ ಇದೆಲ್ಲ ಇರಲಿಲ್ಲ ಓ ಹಾಗೋ ಸರಿ ಪ್ರಶಾಂತ್ ಹಾಗಿದ್ರೆ ಓದದೇ ಓದ್ತಿರಂತೆ ಇದನ್ನ ಯಾಕ್ರಿ ಓದ್ತೀರಾ ನಾನು ಬೇರೆ ತೋರಿಸ್ತೀನಿ ಅದನ್ನ ಓದಿರಂತೆ ತಗೊಳ್ಳ್ರಿ ನಿಮಗೆ ಯಾವುದು ಬೇಕೋ ಅದು ಕೊಡಿ ನೀವು ಕಣ್ಮುಚ್ಚಿ ಕಣ್ಬಿಡೋಷ್ಟರಲ್ಲಿ ಎಲ್ಲ ನಿಮಗೆ ನೀರು ಕುಡಿದು ಬಿಟ್ಟಿರ್ತೀನಿ ಪ್ರಶಾಂತ್ ಇದನ್ನ ಓದಿ ಇದಾ ಅದೇ ಓದ್ತೀನಿ ಕೇಳಿಸ್ಕೊಳ್ಳಿ ಆಮೇಲೆ ನಮ್ಮ ಟ್ಯಾಲೆಂಟ್ ನೋಡಿ ಶಾಕ್ ಆಗಿ ಬಾವಿ ಗಿವಿಗೆ ಹಾರಿಬಿಟ್ಟಿರ ಹುಷಾರು ಪ್ರಶಾಂತ್ ಅವರೇ ಅದನ್ನ ಓದಿ ಆಮೇಲೆ ನಾನೇ ಬಾವಿಗೆ ಬೀಳ್ತೀನಾ ಅಥವಾ ನೀವು ಬೀಳ್ತೀರಾ ಅನ್ನೋದು ಗೊತ್ತಾಗುತ್ತೆ ಬಿಲ್ಡ್ ಅಪ್ ಬಿಟ್ಟು ಓದ್ರಿ ಅಲ್ಲ ಇಷ್ಟೊಂದು ಈಜಿ ಇರೋದು ಕೊಟ್ಟಿದ್ದೀರಲ್ಲ ಯಾವ್ದಾದ್ರು ಕಷ್ಟ ಇರೋದು ಕೊಡ್ರಿ ಮೊದಲು ಇದನ್ನ ಓದ್ರಿ ಆಮೇಲೆ ಕಷ್ಟದ ಕೊಡ್ತೀನಿ ಇದೇ ಓದಬೇಕಾ ಮತ್ತೆ ಓದಿ ಟ್ಯಾಲೆಂಟ್ ಪ್ರಶಾಂತ್ ಬಾವಿ ಓದಿ ಅಲ್ಲ ಇದು ಎಲ್ಲಿಂದ ಶುರು ಆಗ್ತಿದೆ ಅದು ಇಲ್ಲಿಂದನೇ ಶುರು ಆಗುತ್ತೆ ಬೇಗ ಓದಿ ಹೌದಾ ಹ್ಮ್ ಅದು ಓದ್ತೀನಿ ವಿಷ್ಣು
ಒಂದೇ ಒಂದು ನಿಮಿಷ ದುಳ್ಚಿ ಅವ್ರೆ, ಇದನ್ನ ಓದ್ಬೇಕೇನ್ರಿ? ಹೂ ಮತ್ತೆ ಓದ್ಲೇಬೇಕು. ಈಗ್ಲೇ ಓದ್ಬೇಕಾ? ಅದು ವಿಷ್ಣು ತಥಾ ದಾತೆ. ಯಾಕೆ ಅಷ್ಟೇನಾ ಓದಕ್ ಬರೋದು? ಅದು ಓದಕ್ ಆಗಲ್ಲ ಅಂತಲ್ಲ, ಸಖತ್ ಈಸಿ ಆಗಿದೆ, ಬಟ್ ಓದಕ್ಕೆ ಅಭ್ಯಾಸ ಆಗ್ಬೇಕು, ಇಲ್ಲಾಂದ್ರೆ ಟೆಂಪೋ ಸಿಗಲ್ಲ. ಏನ ಇದನ್ನ ಓದಕ್ಕೆ ನೀವು ಟೆಂಪೋದಲ್ಲಿ ಹೋಗ್ಬೇಕಾ? ರೀ ಟೆಂಪೋ ಅಂದ್ರೆ ಅದಲ್ಲ ರೀ, ಅಂದ್ರೆ ದಾಟಿ ದಾಟಿ ಸಿಗ್ತಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಜಟ್ಟಿ ಮಗುಚ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂತೆ. ಹೌದೇನ್ರಿ? ಯಾರೀ ಅದು ಜಟ್ಟಿ? ನಿಮ್ ತಲೆ, ನಿಮ್ ಮೀಸೆ ಇದ್ರೆ ತಾನೆ ನಾನ್ ಹೇಳೋ ಗಾದೆ ಅರ್ಥ ಆಗೋದು. ಸರಿ, ಇವಾಗ ನಾನ್ ತೋರ್ಸಿರೋ ಮಂತ್ರ ಓದಿ, ಆಮೇಲೆ ಬಂದ್ ವಿಚಾರಿಸ್ತೀನಿ. ಪ್ರಶಾಂತ್, ನನ್ ಮುಂದೆ ನಿಮ್ ಮರ್ಯಾದೆ ಹೋಯ್ತು ಅಂತ ಬಾವಿಗೇನಾದ್ರೂ ಹಾರ್ಕೊಂಡ್ಬಿಟ್ಟಿರ, ಹುಷಾರು. ಆಮೇಲೆ ನಿಮಗ್ ಮಂತ್ರ ತೋರ್ಸಿದ ತಪ್ಪಿಗೆ ಎಲ್ರಿಗೂ ನಾನ್ ಉತ್ತರ ಕೊಡ್ಬೇಕಾಗತ್ತೆ. ಪ್ರಶಾಂತ್, ಹಿಂದೆ ಬಾವಿ ಇದೆ, ಮರಿಬೇಡಿ ಪಪ್ಪಿ. ಈ ಬಿಲ್ಡಪ್ ಎಲ್ಲ ಬೇಕಿತ್ತ ನನ್ಗೆ? ಓವರ್ ಸ್ಕೋಪ್ ತೋರಿಸ್ಕೊಳಕ್ ಹೋಗಿ ಎಲ್ಲ ಫ್ಲಾಪ್ ಆಯ್ತು. ಆದ್ರೇನಂತೆ, ದೊಡ್ಡವರೇ ಹೇಳಿಲ್ವಾ ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಅಂತ? ದೊಡ್ಡವ್ರು ಅದೆಲ್ಲ ಹೇಳಿರೋದು ನಮ್ಮಂತವ್ರಿಗೆ. ಕಮಾನ್ ಪ್ರಶಾಂತ್, ಯು ಕ್ಯಾನ್ ಡೂ ಇಟ್, ಕಮಾನ್. ವಿಷ್ಣು ಬ್ರಹ್ಮ, ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಕಮಾನ್ ಪ್ರಶಾಂತ್, ಕಮಾನ್, ಯು ಕ್ಯಾನ್ ಡೂ ಇಟ್, ಕಮಾನ್. ಏನಿಲ್ಲ ಅತ್ತೆ. ಅವ್ರು ಮೊದಲನೇ ರಾತ್ರಿ ಮುಂದೆ ಹೋಗಿದ್ದು ಒಳ್ಳೇದೇ ಆಯ್ತು. ಊನಮ್ಮ, ನಂಗೂ ಇತ್ತೀಚೆಗೆ ಒಳ್ಳೆ ಟೈಮ್ ಬರ್ತಿದೆ ಅಂತ ಅನಿಸ್ತಿದೆ. ಯಾಕೋ ಈ ಥರ ಎಲ್ಲ ಫೀಲ್ ಆಗ್ತಾ ಇರೋದು ಇದೇ ಫಸ್ಟ್ ಟೈಮು. ಎಲ್ಲೋ ಒಂದು ಕಡೆ ನಮಗೂ ಲಕ್ಕು ಕುದುರ್ತಿದೆ ಅಂತ ಅನಿಸ್ತಿದೆ. ನೀನೇನು ಹೇಳ್ತೀಯ? ಲೇ ಮಗ, ಜಾಸ್ತಿ ಖುಷಿ ಪಡ್ಬೇಡ ಕಣ್ಣ. ಮೊದಲನೇ ರಾತ್ರಿ ಮೊದಲನೇ ದಿನ ನಡೀಲಿಲ್ಲ ಅಂದ್ರೇನು, ಮೂರನೇ ದಿನ ನಡೆದೇ ನಡೆಯುತ್ತೆ. ಆದ್ರೆ ಅದನ್ನ ನಡೆಯೋದಕ್ಕೆ ನಾವು ಬಿಡಬಾರ್ದು.
ಮೀರಾ ಮತ್ತೆ ಮಾಧವ ಯಾವತ್ತಿದ್ರೂ ಒಂದಾಗಬಾರದು ಒಂದಾಗೋದಿಕ್ಕೆ ನಾವು ಬಿಡಲೋಬಾರದು ಮೀರಾ ಜೊತೆ ಸಂಸಾರ ಮಾಡೋನು ಯಾವತ್ತಿದ್ರೂ ಯಾವಾಗ್ಲಿದ್ರೂ ಅದು ನೀನೇ ಕಣ್ಮಗ ಆ ಅಯ್ಯೋ ನಮ್ಮಪ್ಪ ಅಯ್ಯೋ ಆ ಓನಮ್ಮ ಖಂಡಿತವಾಗ್ಲೂ ಮೀರನ್ ಜೊತೆ ಸಂಸಾರ ಮಾಡೋದೇನಿದ್ರು ನಾನೇ ಬೇರೆವರು ಮಾಡೋದಕ್ಕಾಗೋದು ಇಲ್ಲ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ ಮೀರಾ ನನ್ನೋಳು ಯಾವತ್ತಿದ್ರೂ ನನಗೆ ಸೇರದೋಳಮ್ಮ ಎಸ್ ಏ ಹಗಲೊತ್ತೆಲ್ಲ ಕನ್ಸು ಕಾಣಬೇಡ ಕಂಡ ನಿನ್ನ ಕನಸು ನಿಜ ಆಗಬೇಕು ಅಂದ್ರೆ ನಾವೇನಾದರೂ ಮಾಡಲೇಬೇಕು ಅಮ್ಮ ನೀನು ಏನು ಹೇಳ್ತಿದ್ಯೋ ಒಂದು ಅರ್ಥ ಆಗ್ತಿಲ್ಲಮ್ಮ ನನಗೆ ನೇ ಜೇಡಿ ಮಣ್ಣು ತುಂಬಿರೋ ನಿನ್ನ ತಲೆಗೆ ನಿನಗೆ ಏನು ಅರ್ಥ ಆಗಕಿಲ್ಲ ಕಣ್ಮಗ ಏನೋ ಒಂದು ಕೆಲಸ ಮಾಡು ಉಣ್ಕೊಂಡು ತಿನ್ಕೊಂಡು ಇಲ್ಲೇ ಇರು ನಾನೇ ಎಲ್ಲ ನೋಡ್ಕೊತೀನಿ ಸರಿನಾ ಸರಿನಮ್ಮ ನೀನು ಹೆಂಗೆ ಹೇಳ್ತೋ ಹಾಗೇನಮ್ಮ ನಾವಂತೂ ತಾಯಿ ಮಾತನ್ನ ಮೀರೋದಿಲ್ಲ ಮೀರಿದವರಿಗೆ ಒಳ್ಳೆಯದು ಆಗೋದಿಲ್ಲ ನಾವು ತಾಯಿಗೆ ತಕ್ಕ ಮಗ ನಿನ್ನ ಮುದ್ದಿನ ಮಗ ಏನಂತ್ಯಾ ಈ ಮುದ್ದು ಮುದ್ದು ಮಾತಿಗೆ ಮಾತ್ರ ಏನು ಕಮ್ಮಿ ಇಲ್ಲ ನೀನು ಲೇ ಮಗ ನೀನೊಂದು ಕೆಲಸ ಮಾಡು ನೀನು ಇಲ್ಲೇ ಇದ್ದು ಮೊಬೈಲ್ ಎಲ್ಲಿ ಇಟ್ಟಿದ್ಯಾ ಅನ್ನೋದನ್ನ ಹುಡುಕಾಡು ನಾಪ್ಸ್ಕೋ ನಾನು ಪಂಡಿತರ ಮನೆಗೆ ಹೋಗಿ ಮೀರಾ ಮಾಧವನ ಒಂದಾಗೋಗ್ ಬಿಡೋದಿಲ್ಲ ಆ ರೀತಿ ಮಾಡ್ತೀನಿ ಅಮ್ಮ ಲೇ ಮಗ ಯಾಕ್ಲ ಅಳ್ತಿದ್ಯಾ ಪಂಡಿತರ ಮನೆಗೆ ಹೋಗ್ತೀನಮ್ಮ ನನಗೋಸ್ಕರ ಹೌದು ಐ ಲವ್ ಯು ಅಮ್ಮ ಐ ಲವ್ ಯು ಸೋ ಮಚ್ ಅಮ್ಮ ಆ ಮೊಬೈಲ್ ಎಲ್ಲೇ ಇದ್ರು ಸರಿ ನಾನು ಹುಡುಕಿ ಎಲ್ಲೇ ಇದ್ರು ನಿನ್ನ ಕೈ ತಂದು ಕೊಡ್ತೀನಿ ಓಕೆನಾ ಅಮ್ಮ ತಾಯಿ ನಿನ್ ಸಾರಿನು ಬೇಡ ಏನು ಬೇಡ ಮದುವೆ ಆಗಕ್ಕಿಂತ ಮುಂಚೆ ಮೂರು ಹೊತ್ತು ಮಾಡಿ 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 ಅನ್ಕೊಂಡು ನನ್ನ ಜೊತೆನೇ ಇರ್ತಾ ಇದ್ದೆ ಈಗ ನೋಡು ಯಾವಾಗ ನೋಡಿದ್ರು ಅತ್ತೆ ಮಾವ ತುಳಸಿ ಅನ್ಕೊಂಡು ನನ್ ಮರ್ತೇ ಬಿಟ್ಟಿದ್ಯಾ ಓಕೆ ಕಣು ಸಾರಿ ನೀನೇನ್ ಬೇಕಾದ್ರೂ ಕೇಳು ಮಸಾಲ ದೋಸೆ ಇಡ್ಲಿ ವಡೆ ಮಸಾಲ ಪುರಿ ಪಾನಿಪುರಿ ಇದೆಲ್ಲ ಒಂದ್ ಪ್ಲೇಟ್ ತಗೊಂಬಾ ಏನು ಇಷ್ಟೊಂದೆಲ್ಲ ಐಟಮ್ ಮಾಡಿ ನಂಗೆ ಏನು ಮಾಡಕ್ ಬರಲ್ಲ ಕಣು ಮಾಧವ ಏಯ್ ಬುದ್ಧು ಹೊಸದಾಗಿ ಮದುವೆ ಆಗಿರೋ ಹುಡುಗ ತನ್ನ ಹೆಂಡತಿನ ಏನಕ್ಕೆ ಕರೀತಾನೆ ಏನಕ್ಕೆ ಇದಕ್ಕೆ ಮಾಡಿ ಬಿಡೋ ಯಾರಾದ್ರೂ ಬಂದ್ರೆ ಬಾಗಿಲು ಬೇರೆ ಹಾಕಿಲ್ಲ ಬಿಡಲ್ಲ ಕಣೆ ಇವತ್ತು ಮಾತ್ರ ಬಿಡಲ್ಲ ನಿನ್ನೆ ಆ ಬ್ರೌನಿ ಆಯ್ತು ಒಂದೇ ಒಂದು ಮುತ್ಕೊಳ್ಳೋಕ್ಕೂ ಬಿಡಲಿಲ್ಲ ಇವತ್ತು ಯಾರು ಬೇಕಾದ್ರೂ ಬರಲಿ ಏನು ಬೇಕಾದರೂ ಆಗಲಿ ನಾನಂತೂ ಬಿಡಲ್ಲ ಇವತ್ತು ಅತ್ತೆ ಬಂದ್ರಂತೆ ಎಲ್ಲ ನನ್ನ ಪಾಲಕ್ಕೆ ವಿಲನ್ಗಳಾಗ್ಬಿಟ್ರಪ್ಪ ಅಪ್ಪ ಮಾಧವ ಅಯ್ಯೋ
ಮೀರಾ ನಮಸ್ಕಾರ ಬನ್ನಿ ಅನಸೂಯ ಅತ್ತೆ ಏನಿದು ಸರ್ಪ್ರೈಸ್ ವಿಸಿಟ್ ನೀವು ಬರೋಕ್ಕಿಂತ ಮುಂಚೆ ನಂಗೊಂದು ಫೋನು ಮಾಡಲಿಲ್ಲ ಹೇಳ್ಬಿಟ್ಟು ಬಂದರೆ ಏನು ಮಜಾ ಇರುತ್ತೆ ಹೇಳು ಅದಕ್ಕೆ ಹೇಳ್ದೆ ಕೇಳ್ದೆ ಹಾಗೆ ಬಂದ್ಬಿಟ್ಟೆ ಹೋಗ್ಲಿ ಬಿಡಿ ಅತ್ತೆ ನೀವು ಬಂದಿದ್ದು ನಂಗೆ ತುಂಬ ಸಂತೋಷ ಆಯಿತು ಹ್ಞೂ ಕಣವ್ವ ನನಗೂ ಅಷ್ಟೇ ನೀನು ಬಿಟ್ಟು ಇರೋಕ್ಕಾಗಕ್ಕಿಲ್ಲ ಅದಕ್ಕೆ ಓಡೋಡು ಬಂದೆ ನೀನು ಇಲ್ಲದ ಮನೆ ಬಿಕೋ ಅಂತಿದೆ ನಿಮ್ಮಪ್ಪಯ್ಯ ನೀನು ಇಲ್ಲದೆ ಇರೋದಕ್ಕೆ ಮೂರೊತ್ತು ಕೆಲಸ ಕೆಲಸ ಅಂತಾನೆ ಇರ್ತಾನೆ ಅವನ ಹತ್ರ ಮಾತಾಡೋದಕ್ಕೂ ನಾನು ಅಪಾಯಿಂಟ್ಮೆಂಟ್ ತಗೋಬೇಕು ಇನ್ನು ಶಿವ ಸುಕನ್ಯಾ ಅವ್ರ ಲೋಕದಲ್ಲೇ ಅವ್ರು ಇರ್ತಾರೆ ಇನ್ನೊಂದು ಪ್ರಶಾಂತ ಇಲ್ಲಿ ಬಂದು ಕೂತಿದ್ದಾನೆ ಇನ್ನು ಗಜೇಂದ್ರನ್ ಕೇಳ್ಬೇಕಾ ಯಾವಾಗ ನೋಡಿದ್ರು ಅವ್ನ ಫ್ರೆಂಡ್ಸ್ ಜೊತೆಲೇ ಇರ್ತಾನೆ ನಾನು ಒಬ್ಳೇ ಇದು ಏನವ ಮಾಡಲಿ ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟೆ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಅತ್ತೆ ನನಗೂ ಅಷ್ಟೇ ಕಣವ್ವ ನೀನು ನೋಡಿ ತುಂಬ ಖುಷಿ ಆಯಿತು ಮೀರಾ ನೀನು ಮೊದಲನೇ ರಾತ್ರಿ ನಡೀಲಿಲ್ವಂತೆ ಪರವಾಗಿಲ್ಲ ಯೋಚನೆ ಮಾಡಬೇಡ ಒಳ್ಳೆ ಮುಹೂರ್ತ ಬೇಗನೆ ಇರಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಅತ್ತೆ ಮಾವನ ಮನೆಯಲ್ಲಿ ಹೇಗಿರಬೇಕು ಏನು ಎತ್ತ ಅಂತ ಹೇಳ್ಕೊಡ್ತೀನಿ ಸರಿ ಅತ್ತೆ ಏನೋ ಸಂಜೆವರೆಗೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತೀರೋ ಅಥವಾ ಮನೆ ಒಳಗೆ ಬರ್ತೀರೋ ಬನ್ನಿ ಒಳಗೆ ಬನ್ನಿ ಬನ್ನಿ ಮಾ ಬನ್ನಿ ಕೂತ್ಕೊಳ್ಳಿ ಏನು ಈ ಸೋಫಾ ಮೇಲೆನ ಪಾರ್ಕಲ್ಲಿರೋ ಕಲ್ ಬೆಂಚ್ ಇದ್ದಾಗಿದೆ ಇದಕ್ಕಿಂತ ಬಸ್ ಸ್ಟ್ಯಾಂಡ್ನಲ್ಲಿರೋ ಚೇರ್ಗಳೇ ವಾಸಿ ಈ ಅತ್ತೆ ಇಲ್ಲಿಗೆ ಯಾಕೆ ಬಂದರು ಇದರಲ್ಲಿ ಏನಾದರೂ ಬ್ಯಾಡ್ ಇಂಟೆನ್ಷನ್ ಇದೆಯಾ ಅತ್ತೆ ಏನು ಕೆಲಸ ಇಲ್ಲದೆ ಹೀಗೆ ಸುಮ್ಮನೆ ಬರೋರಲ್ಲ ಏನೋ ಇದೆ ಏನೋ ಅಂತ ಕಂಡುಹಿಡಿಬೇಕು ಕಂಡುಹಿಡಿತೀನಿ ಏ ಸೋಮ ನಾನು ಈಸಿ ಚೇರ್ ತಾಂಬಾ ಏನತ್ತೆ ಇವ್ರ ದೌಲತ್ತು ಇದು ಈಸಿ ಚೇರಾ ಹಳ್ಳಿ ಕಟ್ಟಲ್ಲಿರೋ ಜಗಲಿ ಕಟ್ಟೆನೆ ವಾಸಿ ನನಗಿರೋದಕ್ಕೆ ಎಸಿ ರೂಮ್ ಬೇಕು ಏನು ಎಸಿ ರೂಮಾ ಅವೆಲ್ಲ ಇಲ್ಲಿ ಸಿಗೋದಿಲ್ಲ ಇಲ್ಲಿ ಏನಿದ್ರು ಬಿಸಿ ರೂಮ್ ಮಾತ್ರ ಇಷ್ಟ ಇದ್ರೆ ಇಲ್ಲಿರಿ ಇಲ್ಲ ಅಂದ್ರೆ ನಮ್ಮ ಮನೆ ಡೋರ್ ಯಾವಾಗಲೂ ಓಪನ್ನೇ ಇರುತ್ತೆ ಅಂದ್ರೆ ನಾನೇ ನಿಮ್ಮನ್ನ ಹೋಗಿ ಅಂತ ಹೇಳಲಿಲ್ಲ ಎಲ್ಲ ನಿಮ್ಮಿಚ್ಛೆ ಅರ್ಧ ಸುಮ್ಮನಿರು ನೀವು ನೋಡ್ತಾ ಇದ್ದೀರಾ ಸುವರ್ಣ ಏನ್ ಪಂಡಿತ್ರೆ ನಾನು ಇಲ್ಲಿ ಇರಬೇಕಾ ಇಲ್ಲ ಹೋಗ್ಬೇಕಾ ಶಾರದಾ ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯ ಮನೆಗೆ ಬಂದು ಅತಿಥಿಗಳ ಹತ್ರ ಮಾತಾಡಬಾರ್ದು ಅದು ಶ್ರೇಯಸ್ಸು ಅಲ್ಲ ನಮ್ಮ ಸಂಸ್ಕೃತಿನೂ ಅಲ್ಲ ನೋಡಿ ನಮ್ಮ ಶಾರದಾ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ಕೊತೀನಿ ನೋಡಿಮ್ಮ ನೀವು ನಮ್ಮ ಮನೆಗೆ ಬಂದಿದ್ರು ಅತಿಥಿಗಳು ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳು ನಿಮಗೆ ಹೊಂದಾಣಿಕೆ ಆಗೋದಾದರೆ
ನೀವು ಎಜ್ಜು ಸಾಯ್ಬೇಕಾದ್ರೂ ನಮ್ಮಲ್ಲಿ ಇರ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ವೀರ, ನಿಮ್ಮ ಮತ್ತೆ ಉಳ್ಕೊಳ್ಳೋ ರೂಮ್ ತೋರ್ಸಮ್ಮ. ತೋಮ ಅಮ್ಮ, ನಾನಿರೋ ರೂಮ್ಗೆ ಇವತ್ತೇ ಎ ಸಿ ಫಿಟ್ ಮಾಡಿಸೋ ವ್ಯವಸ್ಥೆ ಮಾಡು. ಏನು ಎ ಸಿನ? ಇವ್ರು ಹೋದ್ಮೇಲೆ ಹೇಗಾದರೂ ಮಾಡಿ ನಾವು ಈಗಿರೋ ರೂಮ್ನಿಂದ ಆ ರೂಮ್ಗೆ ಹೋಗ್ಬಿಡ್ಬೇಕು. ಆದರೆ ನಮಗೂ ಮುಂಚೆ ಈ ಮೀರಾ ಮಾಧ್ವ ಬಂದ್ಬಿಟ್ರೆ? ಇಲ್ಲ ಇಲ್ಲ, ಅವ್ರು ಬರ್ಕೂಡ್ದು. ಹೇಗಾದರೂ ಮಾಡಿ ಅವ್ರು ಬರೋದನ್ನ ತಪ್ಪಿಸ್ಬಿಡ್ಬೇಕು.